ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಲೋಕಾಯುಕ್ತ ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿಗೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಕಡೆ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಲೋಕಾಯುಕ್ತ ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿಗೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಲ್ಲೆಡೆ ಭದ್ರತೆಯನ್ನ ಹೆಚ್ಚಿಸಿದ್ದಾರೆ ಪೊಲೀಸರು. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಪ್ರತಿಯೊಬ್ಬರ ತಪಾಸಣೆಗೆ, ಹಾಗೆ ಆಹ್ವಾನಿತರನ್ನ ಹೊರತುಪಡಿಸಿ ಹಿಂಬಾಲಕರು, ಚಾಲಕರು, ಆಪ್ತ ಸಹಾಯಕರು ಸೇರಿ ಯಾರಿಗೂ ಕೂಡ ಪ್ರವೇಶವನ್ನ ಬಿಟ್ಟಿಲ್ಲ. ಗುರುತಿನ ಚೀಟಿ ಹೊಂದಿದ್ದೆ ಮಾತ್ರ ಗೃಹ ಕಚೇರಿ ಕೃಷ್ಣಾ ಒಳಗೆ ಪ್ರವೇಶವನ್ನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ನಿನ್ನೆ ಆಗಿರೋದ್ರಿಂದ ಎಚ್ಚೆತ್ತುಕೊಂಡಿರುವಂತಹ ಪೊಲೀಸರು ಲೋಕಾಯುಕ್ತ ಕಚೇರಿಗೆ ಈಗಾಗಲೇ ರಾಮಲಿಂಗಾರೆಡ್ಡಿ ಹೇಳಿರುವ ಪ್ರಕಾರ ಯಾವ ರೀತಿಯಾಗಿ ಬೇರೆ ಕಡೆ ಭದ್ರತೆಯನ್ನು ಕೊಡ್ತಾರೋ, ಸಂಸತ್ಗೆ ಯಾವ ರೀತಿಯಾಗಿ ಭದ್ರತೆ ಇರುತ್ತೋ ಅದೇ ರೀತಿಯಾಗಿ ಭದ್ರತೆಯನ್ನು ಲೋಕಾಯುಕ್ತ ಕಚೇರಿಗೆ ಕೊಡ್ತೀವಿ ಅನ್ನೋದನ್ನು ಕೂಡ ಹೇಳಿದರು. ಅದೇ ರೀತಿಯಾಗಿ ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಮನೆ, ಗೃಹ ಕಚೇರಿ ಕೃಷ್ಣಾಕ್ಕೂ ಕೂಡ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಆಹ್ವಾನಿತರನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಅಲ್ಲಿ ಪ್ರವೇಶವನ್ನ ಮಾಡಲಾಗ್ತಾ ಇಲ್ಲ. ಹಿಂಬಾಲಕರು, ಚಾಲಕರು, ಆಪ್ತ ಸಹಾಯಕರು ಸೇರಿ ಬೇರೆ ಯಾರಿಗೂ ಕೂಡ ಪ್ರವೇಶ ಇಲ್ಲ. ಗುರುತಿನ ಚೀಟಿ ಹೊಂದಿದ್ರೆ ಮಾತ್ರ ಗೃಹ ಕಚೇರಿ ಕೃಷ್ಣಾದ ಒಳಗೆ ಪ್ರವೇಶವನ್ನ ಸಿಗುತ್ತೆ ಅನ್ನೋದು ಸದ್ಯಕ್ಕೆ ತಿಳಿದು ಬರುತ್ತಿರುವಂತಹ ಮಾಹಿತಿ. ಲೋಕಾಯುಕ್ತ ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿಗೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೇಶದಲ್ಲಿ ಚರ್ಚೆಯಾಗಿತ್ತು, ಸಾಕಷ್ಟು ಚರ್ಚೆಯಾಗಿತ್ತು. ಲೋಕಾಯುಕ್ತ ಈ ರೀತಿಯಾಗಿ ಅವರ ನ್ಯಾಯಮೂರ್ತಿಗೆ ಚಾಕು ಇರಿತ ಆದರೆ ಹೇಗೆ ಅನ್ನೋದು ನ್ಯಾಯಾಂಗ ಪ್ರಕರಣದಲ್ಲಿ ಇದೆ ಮೊದಲ ಪ್ರಕರಣ. ಅದು ನಿನ್ನೆ ಆಗಿರುವಂತಹ ವಿಶ್ವನಾಥ್ ಶೆಟ್ಟಿಯವರಿಗೆ ಚಾಕು ಇರಿತ ಪ್ರಕರಣ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಲ್ಲ ಕಡೆಗಳಲ್ಲೂ ಕೂಡ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಗೃಹ ಕಚೇರಿ ಕೃಷ್ಣಾದಲ್ಲೂ ಕೂಡ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಆಹ್ವಾನಿತರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಅಲ್ಲಿ ಒಳಗಡೆ ಪ್ರವೇಶವಿಲ್ಲ. ಪ್ರಮುಖವಾಗಿ ಗುರುತಿನ ಚೀಟಿ ಹೊಂದಿದರೆ ಮಾತ್ರ ಪ್ರವೇಶ ಸಿಗ್ತದೆ ಅನ್ನೋದು, ಅಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದಿನಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದಿನಿ, ನಿನ್ನ ಪ್ರಕರಣಕ್ಕೆ ಮೇಲ್ನೋಟಕ್ಕೆ ಕಂಡುಬರುವಂಥದ್ದು ಭದ್ರತಾ ವೈಫಲ್ಯ ಆಗಿದೆ ಅನ್ನೋದು, ಆ ಕಾರಣಕ್ಕಾಗಿ ಇದೀಗ ಸಿಎಂ ಗೃಹ ಕಚೇರಿಗೆ ಭಾರಿ ಬಂದೋಬಸ್ತ್ ಮಾಡಲಾಗಿದೆ. ಯಾವ ರೀತಿ ಬಂದೋಬಸ್ತ್ ಇದೆ, ಸದ್ಯಕ್ಕೇನು ಅಪ್ಡೇಟ್ಸ್ ಇದೆ ನಂದಿನಿ? ರಂಜಿತ್, ನಿನ್ನೆ ಲೋಕಾಯುಕ್ತ ಕಚೇರಿಯಲ್ಲಿ ಲೋಕಾಯುಕ್ತರಿಗೆ ಚೂರಿ ಇರಿತ ಪ್ರಕರಣ ಸಾಕಷ್ಟು ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಬೆಂಗಳೂರು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಂತೂ ಹೈ ಅಲರ್ಟ್ ಘೋಷಣೆ ಮಾಡಿದೆ ಅಂತಾನೆ ಹೇಳ್ಬೋದು. ಯಾವ ರೀತಿ ಅನ್ನೋದನ್ನಂತ ವಿವರಣೆ ಮಾಡೋದಾದ್ರೆ, ಬೆಂಗಳೂರಿನ ಗೃಹ ಕಚೇರಿ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಇವತ್ತು ಬೆಳ್ಳಂ ಬೆಳಗ್ಗೆ ಕನ್ನಡಪರ ಸಂಘಟನೆಗಳೊಂದಿಗೆ ಸಿಎಂ ಸಭೆ ಇದೆ. ಆ ಸಭೆಗೆ ಬರುವಂತಹ ಆಹ್ವಾನಿತರು ಗುರುತಿನ ಚೀಟಿ ಹಾಗೂ ಆಹ್ವಾನವನ್ನ ಇದ್ರೆ ಮಾತ್ರ ಪ್ರವೇಶವಿರುತ್ತೆ. ಅದನ್ನ ಹೊರತುಪಡಿಸಿ ಈಗ ಬೆಂಬಲಿಗರು ಯಾರೇ ಶಾಸಕರಾಗ್ಲಿ ಇಲ್ಲ ಮಿನಿಸ್ಟರ್ಗಳಾಗ್ಲಿ ಯಾರೇ ಬಂದರೂ ಸಹ ಏನ ಮೇಲೆ ಆಹ್ವಾನಿತರಿಗೆ ಮಾತ್ರ ಸಿಎಂ ನ ನೋಡೋದಕ್ಕೆ ಅವಕಾಶ ಇರುತ್ತೆ. ಉಳಿದಂತೆ ಎಲ್ಲರನ್ನ ಚೆಕ್ ಮಾಡ್ಲಿ ಬಿಡ್ಲಾಗ್ತದೆ, ಪರಿಶೀಲನೆಗೆ ಒಳಪಡಿಸಲಾಗ್ತದೆ. ಗೃಹ ಕಚೇರಿ ಕೃಷ್ಣಾದಲ್ಲೇ ಇವತ್ತು ಮೂರು ಬಾರಿ ಅಂದ್ರೆ ಮೊಬೈಲ್ ಡಿಟೆಕ್ಟರ್ ಮೂಲಕ ಮೊದಲನೇ ಪರಿಶೀಲನೆ ನಡೆಯುತ್ತೆ. ಎರಡನೇ ಪರಿಶೀಲನೆ ಎಂಟ್ರಿಯಲ್ಲಿ ಯಾವ್ಯಾವ ಬ್ಯಾಗ್ ಗಳನ್ನ ಕಡತಗಳನ್ನ ತೆಗೆದಿದ್ದಾರೆ ಅದನ್ನು ಸಹ ಚೆಕ್ ಮಾಡಲಾಗುತ್ತೆ. ಮೂರನೇ ಎಂಟ್ರಿಯಲ್ಲಿ ಅವರಿಗೆ ಗುರುತಿನ ಚೀಟಿಯನ್ನ ಹೊಂದಿದರೆ ಆಹ್ವಾನಿತರಿಗೆ ಮಾತ್ರ ಚೆಕ್ ಮಾಡಿ ಒಳಗಡೆ ಬಿಡಲಾಗ್ತದೆ. ಈ ರೀತಿ ಮೂರು ಕಡೆಗಳಲ್ಲಿ ತಪಾಸಣೆಯನ್ನ ಮಾಡಿ ಎಂಟ್ರಿ ಕೊಡಿಸಲಾಗ್ತದೆ. ಇದು ಒಂದು ಕಡೆ ಆದ್ರೆ ವಿಧಾನಸೌಧ, ವಿಕಾಸಸೌಧ, ಶಕ್ತಿ ಕೇಂದ್ರ ಎಲ್ಲಾ ಕಡೆಯೂ ಸಹ ಬಂದಿರುವಂತಹ ಪ್ರತಿಯೊಬ್ಬರನ್ನ ಪೂರ್ಣ ತಪಾಸಣೆಗೆ ಒಳಪಡಿಸಿ ಪ್ರವೇಶವನ್ನ ನೀಡಲಾಗುತ್ತದೆ. ಇದು ಸೈಟ್ ಸೆಕ್ಯೂರಿಟಿಗೆ ಸಾಕ್ಷಿಯಾಗಿದೆ ರಂಜಿತ್. ನಂದಿನಿ, ಪ್ರಮುಖವಾಗಿ ಕೃಷ್ಣ ಗೃಹ ಕಚೇರಿ ಕೃಷ್ಣ ಸಿಎಂ ನಿವಾಸ, ಅಲ್ಲಿ ಯಾರಿಗೆಲ್ಲ ಪ್ರವೇಶ ಇರುತ್ತೆ, ಯಾರು ಪ್ರವೇಶವನ್ನ ಪಡ್ಕೊಳ್ಬಹುದು ಅಂತ ಹೇಳಿ ಏನಾದ್ರೂ ಅಲ್ಲಿ ಗುರುತಿನ ಚೀಟಿ ಅಥವಾ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡಿದ್ದಾರಾ, ಅಥವಾ ಭದ್ರತೆ ಎಲ್ಲ ಹೊರಗಡೆ ಭದ್ರತೆ ಎಲ್ಲ ಹೇಗಿದೆ ಹಾಗೂ ವಿಚಾರವನ್ನ ತಿಳಿಸ್ಕೊಡೋದಾದ್ರೆ ನಂದಿನಿ? ರಂಜಿತ್, ನಿತ್ಯ ಸಿಎಂ ಸಿದ್ದರಾಮಯ್ಯ ಪ್ರತಿಯೊಂದು ಟಿಪಿಗಳನ್ನ ಕಾರ್ಯಕ್ರಮಗಳನ್ನ ಹಾಕೊಂಡಿರ್ತಾರೆ. ಕಾಲಕ್ಕೆ ಅನುಗುಣವಾಗಿ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಅಂದ್ರೆ ಸಿಎಂ ಅಧಿಕೃತ ನಿವಾಸ ಕಾವೇರಿಗಂತೂ ಯಾರಿಗೂ ಪ್ರವೇಶವೇ ಇಲ್ಲ. ಬಂದಿರುವಂತಹ ಸಾರ್ವಜನಿಕರು ಭೇಟಿ ಮಾಡಬೇಕು, ಸಾರ್ವಜನಿಕ ಅಹವಾಲುಗಳನ್ನ ಪಡೆಯಬೇಕಾದ್ರೆ ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ಆಗಮಿಸಬೇಕು. ಕೃಷ್ಣಾಗೆ ಆಗಮಿಸಬೇಕಾದ್ರೆ ಹಲವು ಭದ್ರತಾ
ಭದ್ರತೆಗೆ ಒಳಪಟ್ಟು ಯಾವ್ಯಾವ ರೀತಿ ಮಾಡಲಾಗಿದೆ ಅನ್ನೋದನ್ನ ಪರಿಶೀಲನೆ ಒಳಪಡಿಸಿಯೇ ಒಳಗೆ ಬಿಡಲಾಗುತ್ತೆ. ಇವತ್ತಿನ ಸಭೆಯನ್ನ ನೀವು ಗಮನ ಹರಿಸೋದಾದ್ರೆ ಪ್ರತಿನಿತ್ಯ ಸಿಎಂ ಗೆ ಪ್ರತಿಯೊಂದು ಕಾರ್ಯಕ್ರಮಗಳಿರುತ್ತೆ. ಇವತ್ತಿನ ಕಾರ್ಯಕ್ರಮ ಅಂದ್ರೆ ಕನ್ನಡ ಪರ ಸಂಘಟನೆಗಳೊಂದಿಗೆ ನಾಡಧ್ವಜ ಪ್ರತ್ಯೇಕ ರಚನೆ ವಿಚಾರವಾಗಿ ತಮಗಿರುವಂತಹ ಅಭಿಪ್ರಾಯವನ್ನ ಹಂಚಿಕೊಳ್ಳೋದು. ಈ ವಿಚಾರದಲ್ಲಿ ನೋಡೋದಾದ್ರೆ ಬಂದಿರುವಂತಹ ಪ್ರತಿಯೊಬ್ಬ ಕನ್ನಡ ಪರ ಸಂಘಟನೆಯ ಆಹ್ವಾನಿತ ಪ್ರತಿನಿಧಿಗಳನ್ನ ಹೊರತುಪಡಿಸಿ ಹಿಂಬಾಲಕರನ್ನೆಲ್ಲರನ್ನೂ ಸಹ ಅವ್ರಿಗೆ ಇಡಲಾಗಿದೆ. ಆಹ್ವಾನಿತರು ಅಂದ್ರೆ ಇವಾಗ ಕನ್ನಡ ಪರ ಸಂಘಟನೆಗಳನ್ನ ಹೆಸರಿಸಿ ಹೇಳೋದಾದ್ರೆ ಕನ್ನಡ ಹೋರಾಟ ಪಕ್ಷ, ಚಳವಳಿ ಪಕ್ಷ, ವಾಟಾಳ್ ನಾಗರಾಜ್ ಪಕ್ಷ ಆದ್ರೆ ಕೇವಲ ವಾಟಾಳ್ ನಾಗರಾಜ್ ಮಾತ್ರ ಎಂಟ್ರಿ ಇರುತ್ತೆ. ಅದನ್ನ ಹೊರತುಪಡಿಸಿ ಉಳಿದ ಪಿಎಗಳಾಗ್ಲಿ, ಗನ್ಮನ್ ಗಳಾಗ್ಲಿ, ಡ್ರೈವರ್ ಆಗ್ಲಿ ಯಾರಿಗೂ ಸಹ ಎಂಟ್ರಿ ಇರಲ್ಲ. ಹೀಗೆ ಪ್ರತಿಯೊಬ್ಬರನ್ನ ಸಹ ಪರಿಶೀಲನೆಗೆ ಒಳಪಡಿಸಿ ಇವತ್ತು ಎಂಟ್ರಿ ಕೊಡಲಾಗ್ತದೆ. ಓಕೆ ನಂದಿನಿ, ಧನ್ಯವಾದ ಮಾಹಿತಿಗಾಗಿ.